ಆಳನ್ ಶಾಸಕರು ಬಿ ಆರ್ ಪಾಟೀಲ್ ಅವರು ಮೊನ್ನೆನೇ ಮೀಟಿಂಗ್ ಕರೆದಿದ್ರು, ಏನ್ ಮಾಡಿದ್ರು ಅಫಜಲ್ಪುರ ಆಳನ್ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಇಷ್ಟೊಂದು ದುಡ್ಡು ಇವ್ರು ಮನೆದಿದ್ರ ಬಿಡ್ತಿದ್ರ? ದೊಡ್ಡದಾಗಿ ಮಾತನಾಡುವ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಅನ್ಬೇಕು ಅವರಿಗೆ, ಅವರೇ ಡಿ ಕೆ ಶಿವಕುಮಾರ್ ಅವರು ಇದಕ್ಕೇನು ಉತ್ತರ ಕೊಡ್ತಾರೆ? ಜನರಿಗೆ ಉದ್ಧಾರ ಮಾಡ್ತೇವೆ, ಮನೆಯಲ್ಲಿ ಕೂತವ್ರಿಗೆ ಹಣ ಕೊಡ್ತೇವೆ, ಹೋಗೋರಿಗೆಲ್ಲ ಫ್ರೀ ಬಸ್ ಕೊಡ್ತೇವೆ. ಅಲ್ಲ ರೀ, ರೈತರ ಬೆನ್ನಲ್ಲಿ ಬನ್ನೇ ಮುರಿತಾ ಇದ್ದೀರಿ, ನಿಮ್ಗೆ ಗೊತ್ತಿಲ್ವಾ? ರೈತರು ಈ ದೇಶದ ಆಸ್ತಿ, ರೈತರು ಇಲ್ಲ ಅಂದರೆ ನಾವೇನು ತಿನ್ನಕ್ಕೆ ತುತ್ತು ಅನ್ನ ಸಹ ಸಿಗುವುದಿಲ್ಲ ಅಂತ ರೈತರ ಬೆನ್ನೆಲುಬು ಮುರಿತಿದ್ದೀರಲ್ರಿ. ನಮಸ್ಕಾರ. ಇಂದು ವಿಶೇಷವಾಗಿ ರೈತರ ಪರಿಸ್ಥಿತಿ ಏನಿದೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥ ವಿಷಯವಾಗಿ, ಅದಕ್ಕೆ ಬಹಳ ಸುಂದರವಾದ ಸತ್ಯವಾಗಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತಿಯವರಿಂದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬೋರಿ ನದಿಯಿಂದ ನೀರನ್ನು ಎತ್ತಿ ಅಫಜಲ್ಪುರ ತಾಲೂಕಿನಲ್ಲಿ 10 ಕೆರೆಗಳು, ಆಳನ್ ತಾಲೂಕಿನಲ್ಲಿ 3 ಕೆರೆಗಳು ಸಹಿತ ಅಮರ್ಜ ಜಲಾಶಯ ತುಂಬುವ ಕಾಮಗಾರಿ. ಈ ಕಾಮಗಾರಿಯು ಟೆಂಡರ್ ಕರೆದು ಟೆಂಡರಲ್ಲಿ ಸುಮಾರು ಟೆಂಡರ್ಕ್ಕಿಂತ ಒಂದು ಹಣ ಎಷ್ಟು ಅಂದರೆ 450 ಕೋಟಿಗಳು. ಇದು 450 ಕೋಟಿಗಳು, ಲಕ್ಷಗಳಲ್ಲ, ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಕೇಳಿ. ಇದು ರೈತರ ಹೆಸರಿನಲ್ಲಿ ಸರ್ಕಾರ ಈ ಗುತ್ತಿಗೆದಾರರಿಗೆ ಕೊಡಲು ಮೀಸಲಿಟ್ಟ ಹಣ. ಈ ಒಂದು ಕಾಮಗಾರಿ ಟೆಂಡರ್ ಪಡೆದಿರತಕ್ಕಂಥ ಗುತ್ತಿಗೆದಾರರಾಗಿರ್ತಕ್ಕಂಥ ಜಿ ಶಂಕರ್ ಅವರು 450 ಕೋಟಿಗೆ 10.57 less ಹೋಗಿ ಟೆಂಡರ್ ಪಡೆದುಕೊಂಡಿರ್ತಾರೆ. ಈ ಟೆಂಡರ್ ಅವಧಿ, ಈ ಒಂದು ಕಾಮಗಾರಿ ಮುಗಿಸಲು ಇವರಿಗೆ 1.5 ವರ್ಷ ಕಾಲಾವಕಾಶ ಕಾನೂನಲ್ಲಿ ಆ ಟೆಂಡರಲ್ಲಿ ನೀಡಿರ್ತಾರೆ. ಆದರೆ ಇಲ್ಲಿಯವರೆಗೂ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ. ಯಾಕೆ? ಎಷ್ಟು ವರ್ಷ ಆಯಿತು? ಹಾಂ, ಇಲ್ಲಿವರೆಗೂ ದುಡ್ಡು ಎಷ್ಟು ಕೊಟ್ಟರು ಇವರಿಗೆ? ಇವರಿಗೆ ಇಲ್ಲಿಯವರೆಗೂ 238 ಕೋಟಿ ಚಿಲ್ಲರೆ ಹಣವನ್ನು ಸರ್ಕಾರ ಜಿ ಶಂಕರ್ ಅವರಿಗೆ ಸಂದಾಯ ಮಾಡಿರ್ತಾರೆ ಅಂತ ನಮಗೆ ತಿಳಿದು ಬಂದಿದೆ. ಇವತ್ತು ಹೇಳಬೇಕಂದರೆ ಸುಮಾರು 4 ವರ್ಷಗಳ ಕಾಲ ವಿಳಂಬವಾದರೂ ಕೂಡ ಕರ್ನಾಟಕ ಘನ ಸರ್ಕಾರ ಏನು ಮಾಡ್ತಾ ಇದೆ? ನೀರಾವರಿ ಮಂತ್ರಿಗಳು ಯಾರಾದರೂ ಈ ಒಂದು ಯೋಜನೆಗೆ ವಿಸಿಟ್ ಮಾಡಿ ಏನಾದರೂ ಕ್ರಮ ತೆಗೆದುಕೊಂಡಿದ್ದಾರಾ? ಸಂಬಂಧಿಸಿದ ಶಾಸಕರುಗಳು ಮೀಟಿಂಗ್ ಕರೀತಾರೆ, ಬಟ್ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡ್ರು ಅಂತ ಯಾರು ಹೇಳಬೇಕು? ಸನ್ಮಾನ್ಯ ಹೋರಾಟದ ರೂವಾರಿ ಎಂದೇ ಹೆಸರು ಪಡೆದಿರ್ತಕ್ಕಂಥ ಆಳನ್ ಶಾಸಕರು ಬಿ ಆರ್ ಪಾಟೀಲ್ ಅವರು ಮೊನ್ನೆನೇ ಮೀಟಿಂಗ್ ಕರೆದಿದ್ದರು, ಏನು ಮಾಡಿದ್ರು? ಬೇಗನೆ ಮುಗಿಸಿಯಪ್ಪ. ಏನ್ರಿ ಮುಗಿಸ್ತಾರೆ? ಬೇಗನೆ ಮುಗಿಸಿ ಅಂತ ಮುದ್ದು ಕೊಟ್ಟು ಹೇಳಿದ್ರೆ ಮುಗಿಸ್ತಾರೆ? ಕಾನೂನಲ್ಲಿ ಏನು ಅವಕಾಶ ಇದೆ? ಇವರಿಗೆ ಹೆಚ್ಚುವರಿಯಾಗಿ ಟೈಮ್ ಕೊಟ್ಟರು ಎಷ್ಟು? ಸರಿಸುಮಾರು 4 ವರ್ಷ. ಇಲ್ಲಿಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಅಫಜಲ್ಪುರ ಆಳನ್ ಶಾಸಕರು ಏನು ಮಾಡ್ತಾ ಇದ್ದಾರೆ? ಇಷ್ಟೊಂದು ದುಡ್ಡು ಇವರು ಮನೆದಿದ್ರೆ ಬಿಡ್ತಿದ್ರ? ಹಾಂ, 238 ಕೋಟಿ ದುಡ್ಡು ಕೊಟ್ಟು ಕೂಡ ಇನ್ನೂ ಕಾಮಗಾರಿ ಚಾಲನೆಯಲ್ಲಿದೆ, ಚಾಲ್ತಿಯಲ್ಲಿದೆ, ಅಂತಿಮಗೊಂಡಿಲ್ಲ. ಯಾರಾದರೂ ಕ್ರಮಕ್ಕಾಗಿ ಕೇಳಿದ್ದಾರಾ? ಇವರು ನೀರಾವರಿ ಮಂತ್ರಿಗಳಿಗೆ ಬರೆದಿದ್ದಾರಾ? ದೊಡ್ಡದಾಗಿ ಮಾತನಾಡುವ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅನ್ಬೇಕು ಅವರಿಗೆ, ಅವರೇ ಡಿ ಕೆ ಶಿವಕುಮಾರ್ ಅವರು ಇದಕ್ಕೇನು ಉತ್ತರ ಕೊಡ್ತಾರೆ? ಹಾಂ, ಜನರಿಗೆ ಉದ್ಧಾರ ಮಾಡ್ತೇವೆ, ಮನೆಯಲ್ಲಿ ಕೂತವ್ರಿಗೆ ಹಣ ಕೊಡ್ತೇವೆ, ಹೋಗೋರಿಗೆಲ್ಲ ಫ್ರೀ ಬಸ್ ಕೊಡ್ತೇವೆ. ಅಲ್ಲ ರೀ, ರೈತರ ಬೆನ್ನಲ್ಲಿ ಬನ್ನೇ ಮುರಿತಾ ಇದ್ದೀರಿ, ನಿಮ್ಗೆ ಗೊತ್ತಿಲ್ವಾ? ರೈತರು ಈ ದೇಶದ ಆಸ್ತಿ, ರೈತರು ಇಲ್ಲ ಅಂದರೆ ನಾವೇನು ತಿನ್ನಕ್ಕೆ ತುತ್ತು ಅನ್ನ ಸಹ ಸಿಗುವುದಿಲ್ಲ ಅಂತ ರೈತರ ಬೆನ್ನೆಲುಬು ಮುರಿತಿದ್ದೀರಲ್ರಿ. ದಯವಿಟ್ಟು ಈ ಬಗ್ಗೆ ಯೋಚನೆ ಮಾಡಿ ನೀರಾವರಿ ಮಂತ್ರಿಗಳೇ, ನೀವು ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ಏನಾಗ್ತಾ ಇದೆ, ಕಾಮಗಾರಿ ಕಳಪೆನೋ ಕಾಮಗಾರಿ ಒಳ್ಳೆಯದು ಯಾರಾದರೂ ನೋಡಿದ್ದೀರಾ? ಅಧಿಕಾರಿಗಳು ಈ ಕಾಮಗಾರಿಯ ಬಗ್ಗೆ ನಾವು ಕೇಳಿದಾಗ ಮಾಹಿತಿ ಕೊಡಲಿಲ್ಲ. ಮಾಹಿತಿ ಹಕ್ಕು ಅಧಿನಿಯಮದಡಿ ಕೇಳಿದಾಗ ವರ್ಷಾನುಗಟ್ಟಲೆ ಡಿಲೇ ಮಾಡಿ ಕೊಡ್ತಾರಂದರೆ ಇಲ್ಲಿ ಏನೋ ಕಳಂಕ ಇದೆ, ಕಪ್ಪು ಚುಕ್ಕೆ ಈ ಕಾಮಗಾರಿಯಲ್ಲಿ ಇದೆ ಅಂತಕ್ಕಂಥ ಮಾತು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಆದ್ದರಿಂದ ಸಂಬಂಧಿಸಿದ MD ವ್ಯವಸ್ಥಾಪಕ ನಿರ್ದೇಶಕರು, ಸಂಬಂಧಿಸಿದ ಮುಖ್ಯ ಇಂಜಿನಿಯರು, ನೀರಾವರಿ ಮಂತ್ರಿಗಳು,
ಆಯಾ ಭಾಗದ ಶಾಸಕರುಗಳು ಇದನ್ನ ವಿಜಿಟ್ ಮಾಡಿ ಪರಿಶೀಲನೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಶಭಾಷ್ ಅನ್ರಿ, ಕೆಟ್ಟ ಕೆಲಸ ಮಾಡಿದ್ರೆ ಕ್ರಮ ತಗೋರಿ. ಯಾರಿದ್ರು ದಯವಿಟ್ಟು ಈ ರೈತರಿಗೆ ಈ ಪರಿಸ್ಥಿತಿಗೆ ತಂದರೆ ನೀವು ಯಾವ ಕಾಲಕ್ಕೂ ಉದ್ಧಾರ ಆಗಲ್ಲ. ಯಾವ ನಾಟಕ ಮಾಡಿದ್ರು ಕೂಡ ದೇವರು ನಿಮ್ಗೆ ಒಳ್ಳೇದು ಮಾಡಲ್ಲ. ಮುಂದೆ ಜನ ನಿಮಗೆ ತಕ್ಕ ಪಾಠ ಕಲಿಸ್ಬಹುದು ಅಂತಕ್ಕಂಥ ಮಾತನ್ನ ಈ ಮುಖಾಂತರ ತಿಳಿಸುತ್ತೇನೆ.